ಸೊ ಆಡಿಷನ್ ದಿನ ಸೆಲೆಕ್ಟ್ ಆದಾಗ ನೀವು ಅಂದ್ಕೊಂಡಿದ್ರ ವಿನ್ನರ್ ಆಗ್ಬಿಡ್ತೀನಿ ಅಂತ, ಬರೀ ವಿನ್ನರ್ ಪಟ್ಟನೇ ಎಲ್ಲಕ್ಕಿಂತ ಟಾಪ್ ಹೋಗ್ತೀನಿ ಈ ಒಂದು ಸ್ಥಾನ ಪಡಿತೀನಿ ಅಂತ ಅಂದ್ಕೊಂಡಿದ್ರ ನೀವು? ಇಲ್ಲ ಅಕ್ಕ, ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಬಟ್ ಅದು ನನ್ನ ಡ್ರೀಮ್ ಇತ್ತು ನನಗೆ, ವಿನ್ನರ್ ಆಗಬೇಕು ಅಥವಾ ವಿನ್ನರ್ ಆಗದೇ ಇದ್ರೂ ಪರವಾಗಿಲ್ಲ ಮೆಗಾ ಆಡಿಷನ್ಗೆ ಹೋಗಿ ಒಂದ್ಸತಿ ನನ್ನ ಸ್ಟೇಜ್ ಹತ್ಬಿಟ್ಟು ಬರಬೇಕು ಅನ್ನೋ ಒಂದು ಕನಸಾಗಿತ್ತು. ಸೊ ವಿನ್ನರ್ ಅದು ಮೆಗಾ ಆಡಿಷನಿಗೆ ಬಂದು ಸೆಲೆಕ್ಟ್ ಆಗಿ ವಿನ್ನರ್ ಆಗಿದ್ದೀನಿ ಅಂತಂದರೆ ನನಗೆ ಬಹಳ ಖುಷಿ ಆಗ್ತದೆ. ಸೊ ಇಡೀ ಝೀ ಕನ್ನಡದ ಕುಟುಂಬಕ್ಕೆ ಥ್ಯಾಂಕ್ ಯು ಭಾಳ ಇಷ್ಟಪಡ್ತೀನಿ. ಸೊ ಫಸ್ಟು ನೀವು ಆಡಿಷನ್ ಬಗ್ಗೆ ಮಾತಾಡೋಣ. ಆಡಿಷನ್ಗೆ ನೀವು ಬರಬೇಕಾದ್ರೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ, ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ, ಸ್ಪೆಷಲಾಗಿ ಎಲ್ಲಾದರೂ ನೀವು ಟ್ರೈನಿಂಗ್ ಮಾಡ್ಕೊಂಡಿದ್ರ ಅಥವಾ ಚಿಕ್ಕ ವಯಸ್ಸಿಂದ ನೀವೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಅಥವಾ ಏನೋ ಒಂದು ರೀತಿ ಆಸಕ್ತಿ ಅಂತ ಇತ್ತ ನಿಮಗೆ? ಇತ್ತು ಅಕ್ಕ, ನನಗೆ ಸಿಂಗಿಂಗ್ ಅಂದರೆ ಬಹಳ ಪ್ರೀತಿ. ಸೊ ನಾನು ಹುಟ್ಟಿದ ದಿನ 3/3/2009, ಅಂದರೆ ನಾನು ಶ್ರೀ ಶ್ರೀ ಪುಟ್ಟರಾಜ ಗವಾಯಿಗಳು ಹುಟ್ಟಿದ ದಿನ ಹುಟ್ಟಿದ್ದೀನಿ. ಸೊ ಬಹಳ ಹೆಮ್ಮೆ ನನಗೆ, ಅವ್ರು ಹುಟ್ಟಿದ ದಿನ ಹುಟ್ಟಿದ್ದೀನಿ ಅಂದರೆ ಬಹಳ ವಿಶೇಷವಾದದ್ದು. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಪಪ್ಪ ಜೇಬಿಯಲ್ಲಿ ಹಾಕಿಸ್ಕೊಂಡು ಕೇಳಿಸ್ತಾ ಇದ್ರು. ಸೊ ಅಲ್ಲಿಂದನೇ ಶುರು ಆಯಿತು ನನ್ನ ಸಂಗೀತದ ಜರ್ನಿ. ಸೊ ಮೆಗಾ ಆಡಿಷನಿಂದ ವಿನ್ನರ್ ಆಗುವಂಥ ಜರ್ನಿ ಅಂತೂ ಬಹಳ ಚೆನ್ನಾಗಿತ್ತು. ತುಂಬ ಫ್ರೆಂಡ್ಲಿ ಆಗಿದ್ವಿ, ಎಲ್ಲರ ಜೊತೆನೂ ತುಂಬ ಫ್ರೆಂಡ್ಲಿ ಆಗಿದ್ವಿ, ತುಂಬ ಖುಷಿಯಾಗಿದ್ವಿ. ಈ ಒಂದು ಮೂಮೆಂಟ್ ನನಗೆ ಬಹಳ ಪ್ರೌಡ್ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ಹಾಡ್ತಾರ ಅಥವಾ ನಿಮ್ಮ ಅಜ್ಜಿ ತಾತ ಈ ಕುಟುಂಬದಿಂದನೇ ಬಂದಿದೆ ಅಥವಾ ನೀವೇನಾ ಫಸ್ಟ್ ಸಿಂಗರ್? ನಮ್ಮ ತಂದೆಯ ಚಿಕ್ಕಪ್ಪ ಹಾಡ್ತಿದ್ರು ಅಂತ ಹೇಳಿದ್ರು, ನಮ್ಮ ತಂದೆನೂ ಹಾಡ್ತಾರೆ, ಅವರಿಂದ ನಮ್ಮ ತಂದೆಗೆ ಬಂತು ಈ ಸಂಗೀತದ ಒಂದು ವಿದ್ಯೆ. ಸೊ ಸಂಗೀತ ನಮ್ಮ ತಂದೆ ನನಗೆ ಅವ್ರಿಗೆ ಆದಷ್ಟು ನನಗೆ ಹೇಳ್ಕೊಟ್ಟಿದ್ದಾರೆ, ಅಂದರೆ ಅವರು ಫುಲ್ಲು ನನಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಎಲ್ಲ, ಹೇಗೆ ಹಾಡಬೇಕು, ಗಮಕ ಆಗಲಿ ಸ್ವರ ಆಗಲಿ ಎಲ್ಲ ಪ್ರತಿಯೊಂದು ನನಗೆ ಹೇಳ್ಕೊಟ್ಟಿದ್ದಾರೆ ಹೀಗೆ ಹಾಡಬೇಕು ಅಂತ. ಮುಂಚೆಲ್ಲ ನಾನು ತುಂಬ ಪ್ರಿಪ್ರೇಷನ್ ಆಗಿ ಮೆಗಾ ಆಡಿಷನ್ಗೆ ಬಂದಿದ್ದೀನಿ. ಸೊ ನನ್ನ ತಂದೆ ತಾಯಿಗೆ ನಾನು ಫಸ್ಟ್ ದೊಡ್ಡ ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಕಷ್ಟಪಟ್ಟಿದ್ದಾರೆ, ಬಹಳ ಇವಾಗ ಕಷ್ಟಪಟ್ಟಿದ್ದಕ್ಕೆ ಸುಖ ಸಿಕ್ತು. ನಿಜ, ಕಷ್ಟಕ್ಕೆ ಒಂದು ಫಲ ಸಿಕ್ಕೇ ಸಿಕ್ಕಿದೆ ಕಷ್ಟಪಟ್ಟೆ. ಸೊ ಇನ್ನು ನಿಮ್ಮ ತಂದೆ ತಾಯಿ ಕೂಡ ಹಾಡ್ತಿದ್ರು ಅಂತ ಹೇಳಿದ್ರು ನೀವು, ನಿಮಗೆ ಮೊದಲಿಂದ ಚಿಕ್ಕ ವಯಸ್ಸಿನಲ್ಲಿ ಸಿಂಗರೇ ಆಗಬೇಕು ಅಂತ ಆಯ್ತಾ, ಅಥವಾ ಬೇರೆ ಕಡೆ ಬೇರೆ ಯಾವುದರಲ್ಲೂ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಮತ್ತೆ ಯಾವುದೋ ಡಾಕ್ಟರ್ ಇರ್ಬೋದು ಮತ್ತು ಯಾವುದು ಬೇರೆ ಬೇರೆ ಫೀಲ್ಡ್ಸಲ್ಲಿ ಮಾಡಬೇಕು ಅಂತ ಏನಾದರೂ ಆಸಕ್ತಿ ಇತ್ತ? ಯಾಕಂದರೆ ಏನಾಗುತ್ತೆ ಯೂಶ್ವಲಿ ಈಗ ಮನೇಲಿ ಪೇರೆಂಟ್ಸು ಆ್ಯಕ್ಟ್ರೆಸ್ ಇದೆ ಆ್ಯಕ್ಟ್ರೆಸ್ಗೆ ಆ್ಯಕ್ಟಿಂಗೇ ಮಾಡಬೇಕು ಅಂತ ಕಳಿಸ್ಬಿಡ್ತಾರೆ, ಅಥವಾ ಸಿಂಗರ್ ಇದ್ದರೆ ಸಿಂಗಿಂಗೇ ಮಾಡಬೇಕು ಅಂತ. ಸೊ ಆ ರೀತಿ ನಿಮ್ಗೆ ಏನಾದರೂ ಆಯ್ತಾ, ಇಲ್ಲ ನನ್ನ ಸಿಂಗಿಂಗ್ ಬೇಡ ಬೇರೆ ಇದನ್ನು ಮಾಡಬೇಕು ಅಥವಾ ಇಲ್ಲ ನಾನು ಇದನ್ನೇ ಮಾಡಬೇಕು? ಇಲ್ಲ, ನನಗೆ ಸಿಂಗಿಂಗೇ ಮಾಡಬೇಕು ಅನ್ನೋ ಹಠ ಇದೆ. ಸೊ ನಾನು ಆಮೇಲೆ ನಾನು ದೊಡ್ಡವಳಾದ್ಮೇಲೆ ನನಗೆ ಒಂದು ಪ್ಲೇಬ್ಯಾಕ್ ಸಿಂಗರ್ ಅನ್ನೋದು ಹೆಸರು ಸಿಗಬೇಕು. ಸೊ ಅದಕ್ಕೆ ಅಂತ ನಾನು ಬಹಳ ಕಷ್ಟಪಡ್ತೀನಿ ಈ ಇವತ್ತಿಂದ, ಅಂದರೆ ಎಲ್ಲ ಮುಗಿದ್ಮೇಲೆ ಶೋ ಎಲ್ಲ ಮುಗಿದ್ಮೇಲೆ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಎಲ್ಲ ಸಾಂಗ್ಸು, ಕಷ್ಟ ಕಷ್ಟ ಸಾಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ, ಸಿಗುತ್ತೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.